Very good morning. This is Vijay Swati from BVB Media. Here I have with me veteran journalist of Hubli Dhaba, Shri Patil Puttapa. Come, let's speak with him. Namaskara, sir. Namaskara. So, first of all, thank you so much. ಇಲ್ಲಿ ಬಂದರೆ ನಮ್ಮ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್. ಇಂಥ ಕಾರ್ಯ ಯಾರೇ ಮಾಡಲಿ, ದೇಶದ ಯಾವುದೇ ಭಾಗದಲ್ಲಿ ಮಾಡಲಿ, ನಾನು ಅವ್ರ ಜೊತೆಗೆ ಇದ್ದೇ ಇರ್ತೇನೆ. ಥ್ಯಾಂಕ್ ಯು ಸರ್. ಸರ್, ಇಲ್ಲಿ ಇಲ್ಲಿ ಜಂಗಲ ನೋಡಿ ನಿಮ್ಗೆ ಏನು ಅನಿಸ್ತು ಸರ್? ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ಎಲ್ಲ ಅಚ್ಚ ಹಾಕಿದ್ರು, ಎಲ್ಲರೂ ಹೋಗ್ತಾ ಇದ್ದ ಸರ್, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದು ತರುಣರ ದೇಶ. ಭಾರತದಲ್ಲಿ ಇರುವಷ್ಟು ತರುಣರು ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಇಲ್ಲ. ಆದ್ರಿಂದ ತರುಣರು ಮನಸ್ಸು ಮಾಡಿದ್ರೆ ಅವರು ಏನ್ ಬೇಕಾದರೂ ಮಾಡಬಹುದು. ದೇಶಕ್ಕೋಸ್ಕರ ಅವರೇ ನಮ್ಮ ಭವಿಷ್ಯದ ಆಸೆ. ಆದ್ರಿಂದ ಅವರು ಸರಿಯಾದ ಹಾದಿಯಲ್ಲಿದ್ದರೆ ದೇಶ ಹಾದಿ ತಪ್ಪೋದಿಲ್ಲ, ಮತ್ತು ಅವರು ಸರಿಯಾದ ಮಾರ್ಗದಲ್ಲಿದ್ದರೆ ದೊಡ್ಡವರು ಕೂಡ ಅರಿತುಕೊಂಡು ಅವರು ಹಾದಿ ಹತ್ತಬೇಕಾಗ್ತದೆ. ಇವತ್ತು ಯಾರಾದರೂ ಹಾದಿ ತಪ್ಪಿದ್ರೆ ಹಾದಿ ತೋರಿಸಬೇಕಾದಂಥ ಜನರು ಸರಿಯಾದ ಹಾದಿಯಲ್ಲಿ ಇಲ್ಲ ಅಂತ ಅದರ ಅರ್ಥ. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ಕಾರ್ಲಾವರ ಮಾತಿನಂತೆ, ರಿಫಾರ್ಮ್ ಐ ಸೆಲ್ಫ್ ದೇರ್ ವುಡ್ ಬಿ ಒನ್ ಸ್ಕೌಂಡ್ರಲ್ ಲೆಸ್ ಇನ್ ದ ವರ್ಲ್ಡ್. ಮನುಷ್ಯ ನಿನ್ನನ್ನು ನೀನು ಸುಧಾರಿಸುವ ಜಗತ್ತಿನಲ್ಲಿ ಒಬ್ಬ ಲಸಂಗ ಕಡಿಮೆ ಆಗ್ತಾನೆ ಅಂತ. ಆ ರೀತಿ ನಾವು ಪ್ರತಿನಿಧಿ ತೊಡಬೇಕು. ನಾವು ಒಳ್ಳೆಯವರಾದರೆ ನಮ್ಮ ದೇಶ ಒಳ್ಳೆಯದಾಗ್ತದೆ. ನಾವು ದೊಡ್ಡವರಾಗದೆ ಹೋದರೆ ನಮ್ಮ ದೇಶ ದೊಡ್ಡದಾಗೋದಿಲ್ಲ. ಆದ್ರಿಂದ ಬರೀ ಆಸೆ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನಾವು ಕೃತಿ ಶೂರರಾಗಬೇಕು, ಮಾತ್ರ ಮಲ್ಲರಲ್ಲ, ಕೃತಿ ಶೂರರಾಗಬೇಕು. ಆ ರೀತಿ ಕೃತಿಯಲ್ಲಿ ಕಾಣಬೇಕು ನಾವು ಮಾಡ್ತಕ್ಕಂಥ ಏನಿದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು, ಮತ್ತು ಬದಲಾವಣೆ ಬಂದೇ ಬರ್ತದೆ. ನಾನು ಆಶಾವಾದಿ. ಆದ್ರಿಂದ ದೇಶ ಕೆಟ್ಟಿದೆ ಅಂತ ನಾನು ಹೇಳೋದಿಲ್ಲ. ದೇಶ ಸುಧಾರಿಸೋದು ನಮ್ಮ ಕೈಯಲ್ಲಿದೆ. ನಾವು ಯಾವ ರೀತಿ ಇರ್ತೇವೆ, ನಾವು ಯಾವ ರೀತಿ ಮಾಡ್ತೇವೆ, ದೇಶ ಆ ರೀತಿ ಆಗ್ತದೆ. ಅದರ ಬಗ್ಗೆ ನಾವು ನೀವು ಎಲ್ಲರೂ ಸೇರಿ ಪಂದ ತೋರೋಣ. ನಮ್ಮ ದೇಶ ಜಗತ್ತಿನಲ್ಲಿ ಮಾದರಿ ದೇಶವನ್ನಾಗಿ ಮಾಡೋಣ. ಥ್ಯಾಂಕ್ ಯು ಸರ್. ಸರ್, ಇಲ್ಲಿ ಕಾಲೇಜಲ್ಲಿ ಏನೇ ಅರೇಂಜ್ಮೆಂಟ್ಸ್ ನೋಡ್ತೀರಿ ಸರ್? ಎಲ್ಲ ವಿದ್ಯಾರ್ಥಿಗಳು ಮಾಡಿದ್ದೆ ಸರ್. ಸೊ ಇವತ್ತಿನ ಸಮರ್ಥದಲ್ಲಿ ನಿಮ್ಗೆ ಎಷ್ಟು ನಂಬಿಕೆ ಇದೆ ಸರ್? ಯುವಜನರು ಮನಸ್ಸು ಮಾಡಿದರೆ ಅವರು ಏನು ಬೇಕಾದರೂ ಮಾಡಬಹುದು. ಅಗಾಧವಾದ ಸಾಮರ್ಥ್ಯ ಅವರಲ್ಲಿದೆ. ಇಷ್ಟೇ, ನಾವು ಉದಾಸೀನ ಮಾಡಬಾರ್ದು. ಯುವಕರ ಬಗ್ಗೆ ನಾವು ಆಶಾ ಭಾವನೆ ಇಟ್ಕೊಳ್ಬೇಕು. ಅವರೇ ನಾವು ಭವಿಷ್ಯದ ಆಶಾಕರಣ. ಆದ್ರಿಂದ ಯುವಕರ ಬಗ್ಗೆ ನಾವು ಅವಿಶ್ವಾಸ ತಳೆಯಬಾರದು, ಅವರಲ್ಲಿ ವಿಶ್ವಾಸ ಮೂಡಿಸಬೇಕು. ಅವರಿಂದ ದೇಶ ಖಂಡಿತವಾಗಿ ಮುನ್ನಡೆಯುತ್ತದೆ. ಸರ್, ಇನ್ನೊಂದು ಕ್ವೆಶನ್ ಇತ್ತು ಸರ್. ಇವತ್ತಿನ ಮಕ್ಕಳು ಬರೀ ಕಂಪ್ಯೂಟರ್ ಇಂಟರ್ನೆಟ್ ಜಾಗದಲ್ಲೆಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ಸರ್. ಬರೆಯೋದು ಒಂದು ಕಲೆ ಅಂತಲೇ ಅಂತಾರ ಹೋಗ್ಬಿಟ್ಟಿದ್ದಾರೆ ಸರ್. ಸರ್, ನಿಮ್ಗೆ ಅನ್ಸುತ್ತೆ ನಾವು ಟೆಕ್ನಾಲಜಿ ಜೊತೆ ಮುಂದೆ ಹೋಗ್ತಾ ಇದ್ದೀವಿ, ಅಥವಾ ನಮ್ಮ ಕಲೆ ನಮ್ಗೆ ಗೊತ್ತಾದ್ರೂ ಒಳಗೆ ಮುಚ್ಚಿಟ್ಕೋತಾ ಇದ್ದೇವೆ ಸರ್? ಈಗ ನಾನು ಹೇಳ್ತೇನೆ ಒಂದು ಮಾತು, ನಿಮಗೆಲ್ಲ ಗೊತ್ತಿದೆ. ಗ್ರೀಸ್ ದೇಶದಲ್ಲಿ ಪ್ಲೇಟೋ ಅಂತ ಇದ್ದ. ಅವನು ಮಹಾನ್ ರಾಜಕಾರಣಿ ಹೌದು, ತತ್ವಜ್ಞಾನಿ ಹೌದು. ಅವನು ರಿಪಬ್ಲಿಕ್ ಅನ್ನೋ ಪುಸ್ತಕ ಬರ್ದಾನೆ. ಆ ರಿಪಬ್ಲಿಕ್ದಲ್ಲಿ ಗಣರಾಜ್ಯ ಹೇಳ್ತಾನೆ. ಅವನು ಯುವಕರಾದವರು ಮ್ಯೂಸಿಕ್ ಅಂದರೆ ಮಾನವಿಕ ಶಾಸ್ತ್ರಗಳು ಮತ್ತು ಜಿಮ್ನಾಸ್ಟಿಕ್ಸ್ ಅಂದರೆ ವಿಜ್ಞಾನ ಎರಡರಲ್ಲಿ ಪಾರಂಗತರಾಗಬೇಕು. ವಿಜ್ಞಾನ, ನಾನು ವಿಜ್ಞಾನದ ವಿದ್ಯಾರ್ಥಿ, ನಾನು ಮಾನವಿಕ ಶಾಸ್ತ್ರಗಳನ್ನ ನಂಬೋದಿಲ್ಲ, ಕೇಳೋದಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದರಲ್ಲೂ ಅವನಲ್ಲಿ ಆಸಕ್ತಿ ಇರಬೇಕು. ಬರೀ ಹಣ ಗಳಿಸೋದೊಂದು ಉದ್ದೇಶ ಅಲ್ಲ. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕಣ್ಣು ಕಳ್ಕೊಳ್ತಾರೆ, ಕುತ್ಕೊಂಡು ಬೆನ್ನು ಕಳ್ಕೊಳ್ತಾರೆ, 45 ವರ್ಷದಲ್ಲಿ ವೃದ್ಧಾಪ್ಯ ತಂದುಕೊಳ್ತಾರೆ. ಹಣ ಗಳಿಸಬೇಕು ಅನ್ನತಕ್ಕಂಥ ಆತರದಲ್ಲಿ ಅವರು ತಮ್ಮ ಆರೋಗ್ಯ ಕಳ್ಕೊಳ್ತಾರೆ. ಮುಂದೆ ಆರೋಗ್ಯ ಗಳಿಸಬೇಕಂತ ಗಳಿಸಿದ ಹಣ ಕಳ್ಕೊಳ್ತಾರೆ. ಆದ್ರಿಂದ ಅವರು ಎಲ್ಲರಲ್ಲೂ ಜೀವನದ ಸುಖ ಅನುಭವಿಸಬೇಕು, ಒಳ್ಳೆ ಪುಸ್ತಕ ಓದಬೇಕು, ಬರೀಬೇಕು. ಇದನ್ನ ಬೇರೆಯವರು ಮಾಡ್ತಕ್ಕಂಥದ್ದಲ್ಲ, ನಾವೇ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬನು ಆಗಬಹುದು, ಬರೀಬಹುದು. ಇವತ್ತು ಪತ್ರ ಬರೀತಕ್ಕಂಥ ಪ್ರವೃತ್ತಿನೇ ಹೋಗ್ಬಿಟ್ಟಿದೆ. ಎಲ್ಲರೂ ಮೊಬೈಲ್ದಲ್ಲಿ ಮಾತಾಡ್ತಾರೆ. ಹೀಗಾಗಿ ಬರವಣಿಗೆ ಕಡಿಮೆ ಆಗ್ತಾ ಇದೆ. ಕಾಲೇಜ್ನಲ್ಲಿ ಇರ್ತಕ್ಕಂಥ ಲೆಕ್ಚರರು ಕೂಡ ಸರಿಯಾದಂಥ ಬರವಣಿಗೆ ಇರಿಸಿಕೊಂಡಿಲ್ಲ. ಈಗ ಅವರು ಇಂಗ್ಲೀಷು ಕಲಿಬೇಕು, ಕನ್ನಡನ ಕಲಿಬೇಕು, ಬಿಡಬಾರ್ದು. ಹೆಚ್ಚು ಭಾಷೆಗಳು ಬಂದಂತೆ ಮನುಷ್ಯ ಹೆಚ್ಚು ಸ್ವಸ್ಥ ಸಂಸ್ಕೃತ. ಆದ್ರಿಂದ ನಾವೇನು ಇಂಗ್ಲೀಷ್ನ ಓದಿಗಳಲ್ಲ, ಆದರೆ
ಅದು ಕನ್ನಡ ಬಿಡಬಾರ್ದು ಅಂತ ಹೇಳಿ ನಮ್ಮ ಮನೆ ಭಾಷೆ ಇಂಗ್ಲಿಷ್ಗಿಂತಲೂ ಹಳೆಯ ಭಾಷೆ ಅದು. ಇಂಗ್ಲೆಂಡ್ನಲ್ಲಿ ಇಂಗ್ಲಿಷ್ ಇಲ್ಲದೆ ಇದ್ದಾಗ ಕರ್ನಾಟಕದಲ್ಲಿ ಕನ್ನಡ ಇತ್ತು. ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಒಂದು ಇದರ ಅಭಿಮಾನವಾಗಿರಬೇಕು. ನಾವು ಕನ್ನಡವನ್ನು ಬಿಡಬಾರ್ದು. ನಾವು ಎಷ್ಟು ಸಲ ಚೇಷ್ಟೆಗೆ ಹೋಗ್ತಾ ಇರ್ತೇನೆ, ಸಂತೆ ಸುಳ್ಳು ನಂಬಿ ಮನೆ ಹೆಂಡತಿ ಬಿಡಬಾರ್ದು ಅಂತ. ಸರ್, ಈ ಮ್ಯಾರಥಾನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ, ಅದು ಆಗ್ತದೆ, ಅದು ಒಂದೇ ದಿವಸದಲ್ಲಿ ಆಗ್ತಕ್ಕಂತ ಕೆಲಸ ಅಲ್ಲ. ಈ ಮ್ಯಾರಥಾನ್ ಹಿಂಗೆ ದೇಶವ್ಯಾಪಿಯಾಗಿದೆ, ಹಬ್ಬಿಕೊಳ್ಬೇಕು. ಹೊಸ ಪರಿವರ್ತನೆ ದೇಶಕ್ಕೆ ಕಾರಣ ಆಗ್ತದೆ. ಆ ಪರಿವರ್ತನೆಗೆ ಯುವಶಕ್ತಿ ಒಂದು ಮುಖ್ಯವಾದ ಆಧಾರ ಅಂತ ನಾನು ಭಾವನೆ ಮಾಡ್ಕೊಂಡಿದ್ದೇನೆ. ಸರ್, ಒನ್ ಲಾಸ್ಟ್ ಕ್ವೆಶನ್ ಸರ್, ಈ ಮ್ಯಾರಥಾನ್ ಮೂಲಕ ನಾವು ಏನ್ ಮೆಸೇಜ್ ಕೊಡ್ಬೇಕಂತಿದೆ ಪಬ್ಲಿಕ್ ಗೆ? ಜಸ್ಟ್ ಮ್ಯಾರಥಾನ್ ಓಡೋದ್ರಿಂದ ಮೆಸೇಜ್ ಪಬ್ಲಿಕ್ ಗೆ ಮುಟ್ಟತ್ತ ಸರ್? ಇಲ್ಲ, ಅದು ಒಂದು ಅದೇ ಒಂದು ಕೊನೆ ಅಂತಲ್ಲ, ಅದು ಕೂಡ ಒಂದು ನಾವು ಜನಗಳಿಗೆ ಈ ಮೆಸೇಜ್ ಸಂದೇಶವನ್ನು ಮುಟ್ಟಿಸಬೇಕಾಗುತ್ತೆ. ದೇಶ ಈಗ ಹಿಂದೆ ಇದ್ದಂತೆ ಇರಲಾರ್ದು, ಅದು ಒಳ್ಳೆ ರೀತಿಯಿಂದ ಬೆಳಿಬೇಕು. ಆ ಬೆಳವಣಿಗೆಗೆ ಇದೊಂದು ನಾಂದಿ ಅಂತ ನಾನು ಭಾವನೆ ಮಾಡಿಕೊಂಡಿದ್ದೇನೆ. ನಮ್ಮ ಚಾನಲ್ ಮೂಲಕ ಜನರಿಗೆ ಏನ್ ಸಂದೇಶ ಕೊಡ್ಬೇಕಂತಿದ್ದೀರಿ ಸರ್? ಇಲ್ಲ, ಜನ ಪರಿವರ್ತನಶೀಲರಾಗಬೇಕು, ಇದ್ದಂತೆ ಇರಬೇಕು ಅನ್ನೋದಲ್ಲ, ಬದಲಾವಣೆ ತರಬೇಕು. ಆ ಬದಲಾವಣೆ ನಮ್ಮಿಂದ ಬರಬೇಕು, ಬೇರೆಯವರು ತರೋದಲ್ಲ, ನಮ್ಮೊಳಗೆ ಆ ಪರಿವರ್ತನೆ ಆಗಬೇಕು. ಆ ಬದಲಾವಣೆಗೆ ಯುವಶಕ್ತಿ ಒಂದು ಕಾರಣ ಆಗಬೇಕು, ಆಗ್ತಾ ಇದೆ ಅಂತ ನನಗೆ ಬಹಳ ಸಂತೋಷ. ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ದಿಸ್ ವಾಸ್ ಪಾಟೀಲ್ ಪುಟ್ಟಪ್ಪ ಸರ್ ಸ್ಪೀಕಿಂಗ್ ವಿತ್ ಅಸ್. ದಟ್ಸ್ ಆಲ್ ಫಾರ್ ಟುಡೇ, ರಿಪೋರ್ಟಿಂಗ್ ಟು ಬಿವಿಬಿ ಮೀಡಿಯಾ. ಥ್ಯಾಂಕ್ ಯು.